हेलो फ्रेंड्स, गुड आफ्टरनून। ಈಗ ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ। ಯಾವುದೇ ದೇವರನ್ನ ಪೂಜೆ ಮಾಡೋದಾದ್ರೂ ಮನೆಯಲ್ಲಿ ಒಂದು ಕ್ಲೀನ್ ಆಗಿ ಗುಡಿಸಿ ಒರೆಸಿ ಆಮೇಲೆ ಮನೆಗೆ ಪಂಚಗೋವೆ ಹಾಕೊಂಡು ಪೂಜೆ ಶುರು ಮಾಡಬೇಕು। ಪೂಜೆ ಮಾಡುವ ಸ್ಥಳ ಹತ್ರ ರಂಗೋಲಿ ಹಾಕೊಂಡು ದೀಪ ಹಚ್ಚಿಕೊಂಡು ಕಳಸಕ್ಕೆ ಕಾಯಿ ಹೂವು ದೇವಿ ಪೂಜೆ ಆದರೆ ದೇವಿ ಮುಖ ಇಟ್ಟು ಹೂ ಹಾಕಿ ಗೆಜ್ಜಸ್ತ್ರ ಹಾಕಿ ಎದುರುಗಡೆ ಕೂತ್ಕೊಂಡು ಒಂದು ಲೋಟದಲ್ಲಿ ನೀರು ಹಾಕಿ ನೀರು ಹಾಕಿ ದೇವರಿಗೆಲ್ಲ ತುಳಸಿಯಿಂದ ಚಿಮ್ಸ್ಬೇಕು। ಚಿಮ್ಸಿ ಆಮೇಲೆ ಸಂಕಲ್ಪ ಮಾಡ್ಕೊಬೇಕು। ಸಂಕಲ್ಪ ಮಾಡಿಕೊಂಡು ಗಣಪತಿ ಪೂಜೆಯಿಂದ ಶುರು ಮಾಡಿ ನೀವು ಯಾವ ದೇವ್ರ ಪೂಜೆ ಮಾಡ್ತೀರಾ ಆ ದೇವರಿಗೆ ಪೂಜೆ ಮಾಡಿ ಪೂಜೆ ಮಾಡುವ ಮೊದಲು ಸಂಕಲ್ಪ ಮಾಡ್ಕೊಂಡ ತಕ್ಷಣ ಗಟ್ಟಿ ಕಣ್ಣು ಮುಚ್ಕೊಂಡು ಕೇಳ್ಕೊಳ್ಳಿ। ಆವಾಗ ನಿಮಗೆ ಒಂಥರ ಮೈ ಕರೆಂಟ್ ಹೊಡೆದಂಗೆ ಆಗುತ್ತೆ। ಆವಾಗ ಅಲ್ಲಿ ದೇವ್ರು ಬಂದು ಕೂತಿರ್ತಾರೆ। ಕೂತ ತಕ್ಷಣ ನೀವು ಏನು ಬೇಕು ಕೇಳಿಕೊಂಡು ಪೂಜೆ ಆದಮೇಲೆ ಮರೆಯದೆ ಉದ್ಯಾಪನೆ ಮಾಡಿ ಪೂಜೆನ ಮುಗಿಸ್ಬೇಕು। ಯಾವುದೇ ದೇವ್ರ ಮಂತ್ರ ಹೇಳೋದಾದರೂ ಉತ್ತರ ಕಡೆ ಮುಖ ಹಾಕ್ಕೊಂಡು ಮಂತ್ರನ ಹೇಳಿ ಆಮೇಲೆ ವಿಸರ್ಜನೆ ಮಾಡೋದು ಮಾತ್ರ ಮರಿಲೇಬಾರ್ದು। ನೆಕ್ಸ್ಟು ವಿಡಿಯೋದಲ್ಲಿ ಇನ್ನೂ ದೇವ್ರ ಮಂತ್ರ ಎಲ್ಲ ಹೇಳ್ತೀನಿ ನೋಡಿ। ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಲೇಬೇಡಿ।